ಎಸ್ ಮುಂದಿನ ಮುಂದಿನ ಸುದ್ದಿಗೋಗೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕ ಪಕ್ಷದ ಸಭೆಯನ್ನು ಏನು ಕರೆದಿದ್ರು ಈ ಸಭೆಯಲ್ಲಿ ಸಾಕಷ್ಟು ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಬಿ ಆರ್ ಪಾಟೀಲ್ ಆಳಂದ ಶಾಸಕರು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಬಸವರಾಜ ರಾಯರಡ್ಡಿ ಯಲಬುರ್ಗ ಕಾಂಗ್ರೆಸ್ ಶಾಸಕರು ಅವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಆದರೆ ಏನೂ ಶ ಆಂತರಿಕ ಶಮನ ಇಲ್ಲ ಆಂತರಿಕ ಭಿನ್ನಮತ ಇಲ್ಲ ಎಲ್ಲ ಶಮನ ಆಗಿದೆ ಅಂತ ಎಲ್ಲ ನಾಯಕರು ಹೇಳ್ಕೊಂಡು ಬರ್ತಾ ಇದ್ದರು ಈ ನಡುವೆ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಅನ್ನೋ ಕಾರಣಕ್ಕಾಗಿ ಶಾಸಕ ಬಸವರಾಜ ರಾಯರೆಡ್ಡಿಯವರು ಕ್ಷಮೆಯನ್ನು ಕೇಳಿದ್ದಾರೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿದರು ಈ ಪರಮೇಶ್ವರ್ ಅವರ ಹೇಳಿಕೆಗೆ ಈಗ ಮಾಜಿ ಸಚಿವರೂ ಆಗಿದ್ದಂತಹ ಶಾಸಕ ಬಸವರಾಜ ರಾಯರೆಡ್ಡಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಪರಮೇಶ್ವರ್ ಅವರ ಒಂದು ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಈ ವಿಚಾರವಾಗಿ ಪರಮೇಶ್ವರ್ ಅವರಿಗೇ ರಾಯರೆಡ್ಡಿಯವರು ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸಿ ತಮ್ಮ ಬೇಸರವನ್ನು ಹಾಕಿದ್ದಾರೆ ಅನ್ನೋದು ಮಾಹಿತಿ ಗೊತ್ತಾಗಿದೆ ರಾಜಕಾರಣದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾಯಿದೆ ಪತ್ರ ಬರೆದ ಶಾಸಕರು ಕ್ಷಮೆ ಕೇಳಿದ್ದಾರೆ ಅಂತ ನೀವು ಹೇಳಿರೋ ತಪ್ಪು ನಾವು ಕ್ಷಮೆ ಕೇಳುವ ಪ್ರಶ್ನೆಯೇ ಬರೋದಿಲ್ಲ ಅಂತ ರಾಯರೆಡ್ಡಿ ಅವರು ಪರಮೇಶ್ವರ್ ಅವರಿಗೆ ಕಳುಹಿಸಿದ ಸಂದೇಶದಲ್ಲಿ ಉಲ್ಲೇಖ ಮಾಡಿದ್ದಾರಂತೆ ನಮ್ಮ ಸಮಸ್ಯೆ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚಿಸಲಾಗಿದೆ ಶಾಸಕರಿಗೆ ಗೌರವ ಕೊಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ತಿಳಿಸಿದ್ದಾರೆ ಈ ರೀತಿ ಪತ್ರ ಬರೆದು ಮುಜುಗರ ಮಾಡಬೇಡಿ ಅಂತ ಹೇಳಿದ್ದಾರೆ ಹಾಗೆಂದು ನಾವು ಪತ್ರ ಬರೆದಿದ್ದಕ್ಕೆ ಕ್ಷಮೆ ಕೇಳುವ ಪ್ರಸಂಗ ಬರೋದಿಲ್ಲ ತಮ್ಮ ಈ ಹೇಳಿಕೆಯಿಂದ ಶಾಸಕರಾದ ನಮಗೆ ಅವಮಾನ ಆಗ್ತದೆ ಸತ್ಯಕ್ಕೆ ದೂರವಾದ ಹೇಳಿಕೆ ನೀಡಬೇಡಿ ಅಂತ ಬಸವರಾಜ್ ರಾಯರೆಡ್ಡಿ ಅವರು ತಮ್ಮ ವಾಟ್ಸಪ್ ಸಂದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಮೂಲಗಳು ಮಾಹಿತಿಯನ್ನು ನೀಡಿದ್ದಾವೆ ಇನ್ನು ರಾಯರೆಡ್ಡಿ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಮಂದಿ ಶಾಸಕರು ಸಚಿವರ ವಿರುದ್ಧ ಬಹಿರಂಗ ಪತ್ರವನ್ನು ಬರೆದು ಕಾಂಗ್ರೆಸ್ ಪಕ್ಷವನ್ನು ಒಂದು ರೀತಿ ಮುಜುಗರಕ್ಕೆ ಈಡ್ ಮಾಡಾಗಿತ್ತು ಈಗಾಗಲೇ ಶಾಸಕಾಂಗ ಪಕ್ಷ ಸಭೆಯನ್ನು ಕರೆದಿದ್ದರು ಈ ಒಂದು ಶಾಸಕ ಪಕ್ಷ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗಿತ್ತು ಸಚಿವರು ಕಮಿಷನ್ ಕೇಳ್ತಾರೆ ನಮ್ಮ ಹತ್ರನೇ ಹಣ ಕೇಳ್ತಾರೆ ಲಂಚ ಕೇಳ್ತಾರೆ ಮಧ್ಯವರ್ತಿಗಳನ್ನು ಇಟ್ಟು ಮೂರನೇ ವ್ಯಕ್ತಿಯಿಂದ ಕೇಳಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಆರೋಪಗಳನ್ನು ಮಾಡಿದರು ಹೀಗಾಗಿ ಒಂದು ರೀತಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಸರ್ಕಾರ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಮುಜುಗರಕ್ಕೆ ಈಡಾಗಿದ್ದು ಹೀಗಾಗಿ ಸಿದ್ದರಾಮಯ್ಯರು ಪತ್ರ ಎಲ್ಲ ಬರಿಬೇಡ್ರಪ್ಪ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈಗ ಸೊ ಪತ್ರ ಬರೆದಿದ್ದಕ್ಕೆ ನಾವೇನು ಕ್ಷಮೆ ಕೇಳಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಈ ಸ್ಪಷ್ಟನೆ ಅಂದರೆ ಪರಮೇಶ್ವರ್ ಹೇಳಿದ್ರು ಕ್ಷಮೆ ಕೇಳಿದ್ದಾರೆ ಪತ್ರ ಬರೆದಿದ್ದಕ್ಕೆ ಅಂತ ಪು ನಾವೇನು ಕ್ಷಮೆ ಕೇಳುವ ಮಾತೇ ಇಲ್ಲ ಪರಮೇಶ್ವರ್ ಹೇಳಿಕೆಗೆ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಬಸವರಾಜ ರಾಯರೆಡ್ಡಿ ನೋಡೋಣ ಈ ಸಮಾಧಾನ ಏನು ಅಸಮಾಧಾನ ಶಮನ ಆಗುತ್ತಾ ಬೇಸರ ಮುಗಿದ ಅಧ್ಯಾಯ ಆಗುತ್ತಾ ಆಗಸ್ಟ್ ಎರಡನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಆ ಸಭೆ ಬಳಿಕ ಸ್ವಲ್ಪ ಸಮಾಧಾನ ಆಗಬಹುದು ಶಾಸಕರು ಅನ್ನೋ ಒಂದು ನಿರೀಕ್ಷೆ ಇದೆ ನೋಡೋಣ ಏನಾಗುತ್ತೆ ಅಂತ ಎಸಿನ